ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈ ದಿನ ನಿಮ್ಮ ಹಿಂದಿ ಪಾಠ ದಿಲ್ಲಿ ಇದನ್ನು ನೋಡೋಣ ಭಾರತ್ ಕಿ ರಾಜಧಾನಿ ಕೆ ವಿಭಿನ್ ವಿಭಿನ್ನ ಸ್ಥಾನೋಕ ಪರಿಚಯ ಕರಾನ ಇಸ್ ಪಾಠ ಕದ್ದೇಶ್ ಈ ಪಾಠದ ಉದ್ದೇಶ ಏನು ಅಂದರೆ ಭಾರತದ ರಾಜಧಾನಿ ದಿಲ್ಲಿಯ ವಿಭಿನ್ನ ಸ್ಥಾನ ಅಂದರೆ ಬೇರೆ ಬೇರೆ ಸ್ಥಳಗಳ ಪರಿಚಯ ಕರಾನಾ ಅಂದರೆ ಪರಿಚಯವನ್ನು ಮಾಡುವುದು ಇಸ್ ಪಾಠಕ ಉದ್ದೇಶ ಹೈ ಈ ಪಾಠದ ಉದ್ದೇಶವಾಗಿದೆ ಅಂತ ದಿಲ್ಲಿಯಲ್ಲಿ ನೋಡುವಂಥ ಏನೇನು ಸ್ಥಳಗಳಿವೆ ಅನ್ನೋದ್ರ ಬಗ್ಗೆ ತಿಳಿಸಿಕೊಡುವುದು ಈ ಪಾಠದ ಉದ್ದೇಶ ಭಾರತ್ ಹಮಾರ ದೇಶ ಹೈ ಭಾರತ ನಮ್ಮ ದೇಶ ದಿಲ್ಲಿ ಇಸ್ಕಿ ರಾಜಧಾನಿ ಹೈ ದಿಲ್ಲಿ ಇದರ ರಾಜಧಾನಿಯಾಗಿದೆ ಇಸ್ ವಿಶಾಲ್ ನಗರ ಮೇ ಹಂ ಪುರಾಣಿ ಅವ್ರ ನೈ ಸಭ್ಯತಾವೋಕಿ ಝಲಕ್ ಪಾಸ್ ಸಕತೆ ಈ ವಿಶಾಲವಾದ ನಗರದಲ್ಲಿ ನಾವು ಪುರಾಣಿ ಅಂದರೆ ಹಳೆಯ ಅವ್ರ ನಯಿ ಮತ್ತು ಹೊಸ ಸಭ್ಯತಾವೋ ಸಭ್ಯತಾ ಅಂತಂದರೆ ಸಂಸ್ಕೃತಿಯ ಝಲಕ್ ಪಾಸಕ್ತೆ ಹೈ ನೋಟವನ್ನು ನಾವು ನೋಡಬಹುದು ಪಾಸಕ್ತೆ ಹೈ ತಿಳಿದುಕೊಳ್ಳಬಹುದು ಮೊದಲನೇದು ನೋಡಿ ಚಿತ್ರ ಕೊಟ್ಟಿದ್ದಾರೆ ಲಾಲ್ ಕಿಲ್ಲ ದಿಲ್ಲಿ ಕಾಮ್ ಲಾಲ್ ಕಿಲ್ಲಾ ಬಹುತಃ ಪ್ರಸಿದ್ಧ ಹೈ ದಿಲ್ಲಿಯ ಕೆಂಪು ಕೋಟೆ ಬಹಳ ಪ್ರಸಿದ್ಧವಾಗಿದೆ ಇಸ್ಕೆ ದಿವಾನೆ ಆಮ್ और दीवाने खास देखने लायक है इधर दीवाने आम दीवाने खास खास्लू अत्यंत तो योग्यवा देखने लायक दीवाने आम अरे ऐनू दीवाने आम अरे आम दरबार आदमी आम राजा से बेंट करने की जगह अंदर आम आदमी अंदर सामान्य मनुष्य सामान्य मनुष्य ರಾಜನನ್ನು ಭೇಟಿಯಾಗುವಂತಹ ಜಗ ಈ ಆಮ್ ದರ್ಬಾರ್ ಅಂದರೆ ಜನಸಾಮಾನ್ಯರು ಕೂಡ ಇಲ್ಲಿ ಬಂದು ರಾಜನನ್ನು ಭೇಟಿಯಾಗ್ಬೋದು ಅದಕ್ಕೆ ದಿವಾನೆ ಆಮ್ ಅಂತಾರೆ ಆನೆ ಖಾಸ್ ಅಂದರೆ ಕೇವಲ ಮಂತ್ರಿಗಳು ಮತ್ತು ರಾಜ್ಯದ ಆಡಳಿತದಲ್ಲಿ ಪಾಲ್ಗೊಳ್ಳುವಂತಹ ಸಿಬ್ಬಂದಿಗಳು ಭೇಟಿಯಾಗುವಂತಹ ಸ್ಥಳ ದಿವಾನೆ ಖಾಸ್ ದಿವಾನೆ ಆಮೇ ಸಾಟ್ ಸುಂದರ್ ಕಂಬೆ ಹೈ ದಿವಾನೆ ಆಮ್ ಅನ್ನುವಂಥ ಹಾಲ್ನಲ್ಲಿ ಸಭಾಂಗಣದಲ್ಲಿ ಸಾಟ್ ಅರವತ್ತು ಸುಂದರ ಕಂಬಗಳು ಇವೆ ಕಂಬೆ ಹೈ ಜೋ ಲಾಲ್ ಪತ್ತರ್ಸೆ ಬನೆ ಹೈ ಅವು ಕೆಂಪು ಕಲ್ಲಿನಿಂದ ಮಾಡಲ್ಪಟ್ಟಿವೆ ದಿವಾನೆ ಖಾಸ್ ಸಂಗಮರ್ಮರ್ಸೆ ಬನಾ ಹೈ ದಿವಾನೆ ಕಾಸಿದು ಸಂಗ್ಮರಿ ಕಲ್ಲು ಅಂತೇವೆ ನಾವು ಬಿಳಿಯ ಕಲ್ಲು ಇರ್ತದೆ ನಿಮ್ಗೆ ಸಂಗ್ಮರಿ ಶಿಲೆ ಅಂತ ಅದರಿಂದ ದಿವಾನೆ ಕಾಸು ಮಾಡಲ್ಪಟ್ಟಿದೆ ಇಸ್ಕಿ ಭೀತ್ರಿ ದಿವಾರೋಂಕಿ ನಕ್ಕಾಶಿ ಬಹುತ್ ಬಡಿಯೆ ಇದರ ಭೀತ್ರಿ ಅಂದರೆ ಒಳ ಒಳಗಿನ ದಿವಾರೋಂಕಿ ಗೋಡೆಗಳ ನಕ್ಕಾಶಿ ಅಂದರೆ ಒಂದು ಚಿತ್ರ ಚಿತ್ರಕಾರಿ ಅಂತ ಅಂದರೆ ಚಿತ್ರ ಬಹುತ್ ಬಡಿಯ ಹೈ ನೋಡ್ಲು ತುಂಬ ಬಡಿಯ ಅಂತಂದ್ರೆ ಬಹಳ ಸುಂದರವಾಗಿದೆ ಲಾಲ್ ಕೆ ಪಾಸಿ ಜಾಮಾ ಮಸ್ಜಿದ್ ಹೈ ಈ ಕೆಂಪು ಕೋಟೆ ಹತ್ತಿರವೇ ಜಾಮಾ ಮಸ್ಜಿದ್ ಅಂತ ಜಿಮ್ಮಾ ಮಸೀದಿ ಅಂತ ಅಂತೀವಿ ಅದಿದೆ ಈ ಬಹುತ್ ಬಡಿ ಮಸ್ಜಿದ್ ಹೈ ಇದು ಅತ್ಯಂತ ದೊಡ್ಡ ಮಸೀದಿ ಆಗಿದೆ ಬಹುತ್ ಬಡಿ ಭಾಳ ದೊಡ್ಡದಾದ ಮಸೀದಿಯಾಗಿದೆ ಇಹ ಮೊಘಲ್ ಬಾದ್ಶಾಹಿ ಶಾನ್ ಶೌಕತ್ಕಿ ಯಾದಗಾರ ಹೈ ಇದು ಮೊಘಲ್ ಬಾದಶಹಗಳ ಅಂದರೆ ಮೊಘಲ್ ದೊರೆಗಳ ಶಾನ್ ಶೌಕತ್ ಅವರ ಒಂದು ಆಡಂಬರದ ಒಂದು ಘನತೆಯ ಯಾದಗಾರ ಹೈ ಅಂದರೆ ಅವರ ಸ್ಮಾರಕವಾಗಿದೆ ಅಂತ ಅಂದರೆ ಅವರ ಘನತೆ ದೌಲತ್ತುಗಳ ಒಂದು ಸ್ಮಾರಕವಾಗಿ ಈ ಮಸೀದ್ ನಮಗೆ ಕಾಣ್ತಾ ಇದೆ ಅಂತ ಇನ್ನು ಕುತುಬ್ ಮಿನಾರ್ ಬಗ್ಗೆ ಕೊಟ್ಟಿದ್ದಾರೆ ನೋಡಿ ದಿಲ್ಲಿ ಸೆ ಥೋಡಿ ದೂರ್ ಪರ್ ಕುತುಬ್ ಮಿನಾರ್ ಹೈ ಆಸ್ಮಾನ್ ಸೆ ಬಾತೆ ಕರ್ನೆ ವಾಲಿ ಯಹ ಮಿನಾರ್ ಬಹುತ್ ಸುಂದರ್ ಹೈ ಇದು ನೋಡಿ ತುಂಬ ದೊಡ್ಡದಾಗಿದೆ ಆಸ್ಮಾನ್ ಸೇ ಬಾತ್ ಕರ್ನೆ ವಾಲಿ ಅಂದರೆ ಇದನ್ನು ನೋಡಿದರೆ ಇದು ಆಕಾಶದ ಜೊತೆಗೆ ಮಾತಾಡ್ತಾ ಇದೆ ಏನೋ ಅನ್ನುವಷ್ಟು ಎತ್ತರವಾಗಿ ತುಂಬ ಸುಂದರವಾಗಿ ಈ ಮಿನಾರ್ ಇದೆ ಅಂತ ಯಹ ತೋ ಯಹ ದೋಸ ಅಡ್ತೀಸ್ ಫೂಟ್ ಐ ಇದು ಎರಡು ನೂರ ನಲವತ್ತೆಂಟು ಫೂಟು ಎತ್ತರವಾಗಿದೆ ಇನ್ನು ಸಂಸತ್ ಭವನ ಸಂಸತ್ ಭವನ ಹೇಗಿದೆ ನೋಡಿ ನೈ ದಿಲ್ಲಿ ಕಿ ಶೋಭಾ ಅನೋಖಿ ಹೈ ಅಂದರೆ ಈ ಹೊಸ ದಿಲ್ಲಿಯ ಶೋಭೆ ಅನೋಖಿ ಹೈ ಅಂದರೆ ತುಂಬ ಅನೋಖಿ ಅಂದರೆ ಆಶ್ಚರ್ಯಕರವಾಗಿ ತುಂಬ ಸೊಗಸಾಗಿ ಇದೆ ಅಂತ ಅದ್ಭುತವಾಗಿದೆ ಅಂತ ನಾವು ಹೇಳ್ತೀವಲ್ಲ ಅದಕ್ಕೆ ಅನೋಖಿ ಅಂತಾರೆ ಭಾರತ್ ಸರ್ಕಾರಕ್ಕ ಸಚಿವಾಲಯ ಯಹಿಪರ್ ಹೈ ಭಾರತ್ ಸರ್ಕಾರದ ಸಚಿವಾಲಯ ಇಲ್ಲಿಯೇ ಇದೆ ಸಂಸದ್ ಭವನ್ ಬಡಾ ರಮಣೀಯ ಹೈ ಸಂಸದ್ ಭವನ ತುಂಬ ರಮಣೀಯವಾಗಿದೆ ಎಹ್ ಗೋಲಾಕಾರ ಸದನ ಸಂಸಾರ್ಮೇಮ್ ನಿರಾಲಾ ಹೈ ಈ ಗೋಲಾಕಾರದ ಸದನ ಈ ವರ್ತುಲಾಕಾರದ ಗೋಲಾಕಾರದ ಸದನ ಮೇ ಅಂದರೆ ಜಗತ್ತಿನಲ್ಲಿಯೇ ನಿರಾಲ ಹೈ ವಿಶಿಷ್ಟವಾಗಿದೆ ಅಂತ ನಿರಾಲ ಅಂದರೆ ಸುಂದರ ಅಂತ ಕೊಟ್ಟಿದ್ದಾರೆ ಅಲ್ಲಿ ಆದರೆ ನಿರಾಲ ಅಂದರೆ ವಿಶಿಷ್ಟ ಅಂತ ಹೇಳ್ಬೋದು ನಾವು ತುಂಬ ವಿಶಿಷ್ಟವಾಗಿದೆ ಲೋಕಸಭಾ ರಾಜ್ಯಸಭಾಕ್ಕೆ ಅಧಿವೇಶನ್ ಇಸೀ ಸದನ್ಮೇ ಹೋತೆ ಲೋಕಸಭಾ ಮತ್ತು ರಾಜ್ಯಸಭೆಯ ಅಧಿವೇಶನಗಳು ಈ ಮನೆಯಲ್ಲಿ ಈ ಸದನದಲ್ಲಿ ನಡೆಯುತ್ತವೆ ಇನ್ನು ರಾಷ್ಟ್ರಪತಿ ಭವನ ಹೇಗಿದೆ ನೋಡಿ ರಾಷ್ಟ್ರಪತಿ ಭವನ ರಾಷ್ಟ್ರಪತಿ ಭವನ್ ಭಾರತ್ಕೆ ರಾಷ್ಟ್ರಪತಿ ಕಾ ನಿವಾಸ ಸ್ಥಾನ ಹೈ ರಾಷ್ಟ್ರಪತಿ ಭವನ ಭಾರತದ ರಾಷ್ಟ್ರಪತಿಗಳ ನಿವಾಸ ಸ್ಥಾನ ಅಂದರೆ ಅವರ ಮನೆ ಇದು ನಿವಾಸ ಸ್ಥಾನ ಹೈ ರಾಷ್ಟ್ರಪತಿ ದೇಶ ವಿದೇಶೋಕೆ ಅಪ್ನೆ ಅತಿಥಿಯೋಂಕ ಆದರ್ ಸತ್ಕಾರ ಎಹಿ ಪರ್ ಕರ್ತೆ ಹೈ ರಾಷ್ಟ್ರಪತಿಗಳು ದೇಶ ವಿದೇಶಗಳಿಂದ ಬಂದಂಥ ಅತಿಥಿಗಳ ಸತ್ಕಾರವನ್ನು ಇಲ್ಲಿಯೇ ಮಾಡ್ತಾರೆ ರಾಷ್ಟ್ರಪತಿ ಕ ಕಾರ್ಯಾಲಯ ಭೀ ಇಸಿ ಭವನ್ ಮೇ ಹೈ ಅಂದರೆ ಆ ರಾಷ್ಟ್ರಪತಿಗಳ ಒಂದು ಕಾರ್ಯಾಲಯ ಆಫೀಸ್ ಕೂಡ ಇದೇ ಭವನದಲ್ಲಿ ಅಂದರೆ ಇದೇ ಕಟ್ಟಡದಲ್ಲಿ ಇದೆ ಇಸ್ ಭವನಕ್ಕೆ ಏಕವ್ರ ಮೇ ವಸ್ತು ಸಂಗ್ರಹಾಲಯ ಭೀ ಹೈ ಈ ಭವನದ ಈ ಕಟ್ಟಡದ ಒಂದು ಭಾಗದಲ್ಲಿ ವಸ್ತು ಸಂಗ್ರಹಾಲಯ ಕೂಡ ಇದೆ ಉಸ್ಮೆ ಕೈ ಅಮೂಲ್ಯ ಪ್ರಾಚೀನ ವಸ್ತುವೊಂಕ ಸಂಗ್ರಹ ಹೈ ಇದರಲ್ಲಿ ಕೈ ಅಮೂಲ್ಯ ಅನೇಕ ಅಮೂಲ್ಯವಾದ ಪ್ರಾಚೀನ ಅಂದರೆ ಪುರಾತನ ವಸ್ತುಗಳ ವಸ್ತು ಸಂಗ್ರಹ ಪುರಾತನ ವಸ್ತುಗಳ ಸಂಗ್ರಹ ಈ ಸಂಗ್ರಹಾಲಯದಲ್ಲಿ ಇದೆ ಅತ್ಯಂತ ಅಮೂಲ್ಯವಾದ ಪುರಾತನ ವಸ್ತುಗಳ ವಸ್ತುಗಳ ಸಂಗ್ರಹ ಇಲ್ಲಿದೆ ದಿಲ್ಲಿ ಇಸ್ಕೆ ಅಲಾ ರಾಜ್ಘಾಟ್ ಶಾಂತಿವನ್ ಉತ್ ಜಂತರ್ ಮಂತರ್ ಕನಾಟ್ ಪ್ಲೇಸ್ ಬಿರ್ಲಾ ಭವನ್ ಲಕ್ಷ್ಮೀನಾರಾಯಣ್ ಕಾ ಮಂದಿರ್ ಆದಿ ಅನೇಕ ದರ್ಶನೀಯ ಸ್ಥಾನ ಅಂದರೆ ದಿಲ್ಲಿಯಲ್ಲಿ ಕೇವಲ ಇವೇ ಅಷ್ಟೇ ನೋಡೋ ಸ್ಥಳಗಳ ಇಲ್ಲ ಇನ್ನೂ ದಿಲ್ಲಿಯಲ್ಲಿ ಅನೇಕ ನೋಡುವಂತಹ ಸ್ಥಳಗಳಿವೆ ದಿಲ್ಲಿ ಇಸ್ಕೇ ಇಸ್ಕೆ ಅಂದ್ರೆ ಇದರ ಹೊರತಾಗಿ ರಾಜ್ಘಾಟ್ ಶಾಂತಿವನ ಜಂತರ್ ಮಂತರ್ ಕನಾಟ್ ಪ್ಲೇಸ್ ಬಿರ್ಲಾ ಭವನ ನಾರಾಯಣ ಗುಡಿ ಹೀಗೆ ಅನೇಕ ದರ್ಶನೀಯ ಅಂದರೆ ನೋಡಬನ್ ನೋಡುವಂಥ ದರ್ಶನಕ್ಕೆ ಯೋಗ್ಯವಾದಂಥ ಸ್ಥಾನಗಳು ಇವೆ ಅಂತ ಜಾಗಗಳು ಇವೆ ಅಂತ ಈ ಪಾಠದಲ್ಲಿ ಬಂದಿರುವ ಕೆಲವು ಶಬ್ದಾರ್ಥಗಳನ್ನು ಈಗ ನೋಡೋಣ ಝಲಕ್ ಅಂದರೆ ಜಾಂಕಿ ಅಂದರೆ ನೋಟ ದೇಖನೆ ಲಾಯಕ್ ಅಂದರೆ ನೋಡಲು ಯೋಗ್ಯವಾದ ನೋಡತಕ್ಕಂಥ ಜಗ ಅಂತ ಹೇಳ್ತೀವಲ್ಲ ಹಾಗೆ ದಿವಾನೆ ಆಮ್ ಆಮ್ ದರ್ಬಾರ್ ಆಮ್ ಆದ್ಮಿ ಕೆ ರಾಜಾಸೆ ಭೇಂಟ್ ಕರ್ನೀಕಿ ಜಗ ಜನಸಾಮಾನ್ಯರು ರಾಜನನ್ನು ಭೇಟಿಯಾಗುವ ಜಾಗೆ ಭೇಟಿಯಾಗುವ ಸ್ಥಳ ದಿವಾನೆ ಖಾಸ್ ಅಂದ್ರೆ ಖಾಸ್ ದರ್ಬಾರ್ ಆಪ್ತರು ಭೇಟಿಯಾಗುವ ಜಾಗೆ ಈಗಾಗಲೇ ಹೇಳಿದೆ ಕೇವಲ ಮಂತ್ರಿಗಳು ರಾಜ್ಯದ ಒಂದು ಕೆಲಸದಲ್ಲಿ ತೊಡಗಿರುವಂಥ ವ್ಯಕ್ತಿಗಳು ಭೇಟಿಯಾಗುವಂಥ ಜಾಗ ನಕಾಶಿ ಚಿತ್ರಕಾರಿ ಅಂದರೆ ಚಿತ್ರಕಲೆ ಶಾನ್ ಶೌಕತ್ ವೈಭವ ಅದನ್ನು ಕನ್ನಡದಲ್ಲಿ ಗತ್ತು ಗಾಂಭೀರ್ಯ ಧನು ಧನ ದೌಲತ್ತು ಅಂತೆಲ್ಲ ಹೇಳ್ಬೋದು ಯಾದಗಾರ್ ಅಂದರೆ ಸ್ಮಾರಕ ಒಂದು ನೆನಪಿನ ಕಟ್ಟಡ ಅನೋಖಿ ಅಂದರೆ ಅದ್ಭುತ ಅದನ್ನು ಕನ್ನಡದಲ್ಲಿ ಕೂಡ ನಾವು ಅದ್ಭುತ ಅಂತ ಹೇಳ್ತೀವಿ ಇನ್ನು ನಿರಾಲ ಸುಂದರ ವಿಶಿಷ್ಟ ಅಂತ ಸುಂದರ ಸುಂದರಕ್ಕಿಂತ ವಿಶಿಷ್ಟ ಅನ್ನುವ ಪದ ಇಲ್ಲಿ ಹೆಚ್ಚು ಸೂಕ್ತ ಅಧಿವೇಶನ ಅಂದರೆ ಸಮ್ಮೇಳನ ನಾವು ಕನ್ನಡದಲ್ಲೂ ಕೂಡ ಸಮ್ಮೇಳನ ಸಂಸತ್ತಿನ ಅಧಿವೇಶನ ಚಳಿಗಾಲದ ಅಧಿವೇಶನ ಬೇಸಿಗೆ ಕಾಲದ ಅಧಿವೇಶನ ಅಂತೆಲ್ಲ ಕರಿತೀವಿ ಕನ್ನಡದಲ್ಲೂ ಸಂಸತ್ತಿನ ಅಧಿವೇಶನ ಅಂತ ಕರಿತೀವಿ ಇಲ್ಲಿಗೆ ಈ ಪಾಠ ಮುಕ್ತಾಯವಾಯಿತು ಮತ್ತು ಮುಂದಿನ ಪಾಠ ಪದ್ಯ ಪ್ರಶ್ನೋತ್ತರಗಳೊಂದಿಗೆ ಭೇಟಿಯಾಗೋಣ ಎಲ್ಲ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ ನಿರಂತರವಾಗಿ ನಾವು ಮಾಡುವ ವಿಡಿಯೋಗಳನ್ನು ನೋಡಿ ಎಲ್ಲರಿಗೂ ವಂದನೆಗಳು